ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಮಲ್ಲೇಶ್ವರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಪ್ರಚಾರವನ್ನ ನಡೆಸಿದ್ರು. ಮನೆ ಮನೆಯಲ್ಲೂ ಅಶ್ವತ್ಥನಾರಾಯಣಗೆ ಆರತಿ ಬೆಳಗಿ ದೃಷ್ಟಿ ತೆಗೆದು ಮಹಿಳೆಯರು ಸ್ವಾಗತ ಕೋರಿದ್ರು. ಮಲ್ಲೇಶ್ವರ ಕ್ಷೇತ್ರದಲ್ಲಿ ಜನರ ಅಭಿಮಾನ ನೋಡಿ ತಮಗೆ ಹೃದಯ ತುಂಬಿ ಬರ್ತಿದೆ. ಜನ ಇಲ್ಲಿ ಅಭ್ಯರ್ಥಿಗಿಂತ ಮನೆಮಗ ಅಂತ ನನ್ನ ಪರಿಗಣಿಸಿದ್ದಾರೆ. ಮತ್ತೊಂದೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಕ್ಷೇತ್ರದ ಮನೆ ಮನಗಳನ್ನು ತುಂಬಿದ್ದಾರೆ. ಇದರಿಂದ ಗೆಲ್ಲುವ ವಿಶ್ವಾಸ ಮತ್ತಷ್ಟು ಹೆಚ್ಚಿದೆ ಅಂತ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿ ಅವರನ್ನು ನೋಡಿದ್ರೆ ಯಾರು ಓಟ್ ಹಾಕ್ತಾರೆ, ಅವರನ್ನು ನೋಡಿದ್ರೆ ಯಾರಾದರೂ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳೋದಕ್ಕಾಗತ್ತಾ ಅಂತ ವಾಗ್ದಾಳಿ ಮಾಡಿದ್ದಾರೆ. ಅವರ ಪ್ರಣಾಳಿಕೆ ಗ್ಯಾರಂಟಿಗಳನ್ನು ಜನ ನಂಬಲ್ಲ. ಯಾರ್ಯಾರು ಬಿಜೆಪಿಯಲ್ಲಿ ರಿಜೆಕ್ಟ್ ಆಗ್ತಾರೋ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಅಭ್ಯರ್ಥಿ ಮಾಡ್ತಾರೆ ಅಂತ ಲೇವಡಿ ಮಾಡಿದರು. ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಪರವಾಗಿರೋ ಪಕ್ಷ, ಜನರ ಪಕ್ಷ. ಹಾಗಾಗಿ ಅದರ ಒಂದು ಅಭ್ಯರ್ಥಿ ಆಗಿರೋ ಕಾರಣ ಜನ ತಮ್ಮ ಭಾವನೆಯನ್ನ ಒಂದು ಅಭ್ಯರ್ಥಿಯ ಮೂಲಕ ತಮ್ಮ ಭಾವನೆಯನ್ನ ಪ್ರೀತಿ ಅವರ ವಿಶ್ವಾಸವನ್ನ ಭಾರತೀಯ ಜನತಾ ಪಾರ್ಟಿ ಮೇಲೆ ಇರೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅಭ್ಯರ್ಥಿ ಮೂಲಕ. ಹಾಗಾಗಿ ನಾನು ಅಭ್ಯರ್ಥಿಯಾಗಿ ಬಂದಿರೋ ಕಾರಣದಲ್ಲಿ ತಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಭಾವನೆ ಮತ್ತು ಅದಕ್ಕಿರುವಂತಹ ಅವರಿಗಿರುವಂತಹ ನಂಬಿಕೆ ವಿಶ್ವಾಸವನ್ನ ಈ ರೀತಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಯಾವತ್ತೂ ಜನ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡ್ತಿದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರು ಜನರ ಮಧ್ಯದಲ್ಲಿದ್ದು ಬಹಳ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಿರ್ತಾರೆ. ಜನರು ವಿಶ್ವಾಸನ ಕಳಿಸಿಕೊಂಡಿದ್ದಾರೆ, ಜನರು ನಂಬಿಕೆನ ಪಡ್ಕೊಂಡಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಮನೆ ಮಗ ಮನೆ ಮನೆಗೂ ಮಗನಾಗಿದ್ದಾರೆ, ಅಣ್ಣನಾಗಿದ್ದಾರೆ, ತಮ್ಮನಾಗಿದ್ದಾರೆ. ಎಲ್ಲ ರೀತಿ ಒಂದು ಪ್ರೀತಿಯ ಸಂಬಂಧವನ್ನು ಬೆಳೆಸಿಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲರಿಗೂ ಸಲ್ಲುವಂತಹ ಪಾರ್ಟಿಯಾಗಿ ಬೆಳೀತಿರೋದು ಇದಕ್ಕೆ ಸಾಕ್ಷಿ.